ಯಾಕಂದ್ರೆ ಇದೇ ನಂಬರ್ ಇಂದ ರಿಜಿಸ್ಟರ್ ಆಗಿ ಲೋನ್ ತಗೊಂಡಿರೋದು. ಓಕೆನಾ ಅವರು ದೇವ ಅವರು? ಹೌದಾ, ಅವರು ನಮ್ಮ ಹತ್ರ ಲೋನ್ ತಂದಿದ್ರು ಅಂತ ಅವರು ಸಿಮ್ ಇಸ್ಕೊಂಡ್ಬಂದ್ವಿ, ಎಲ್ಲ ಅವ್ರ ಮೊಬೈಲ್ ಇಸ್ಕೊಂಡ್ಬಂದ್ವಿ. ಅದೇ ಸಿಮ್ ಇದರಲ್ಲೇ ಇದ್ದಲ್ಲ, ಹಂಗಾಗಿ ಅವ್ನಿಗೆ ಬರೋ ಫೋನ್ ಎಲ್ಲ ನಾನೇ ಮಾತಾಡ್ತಿದ್ದೀನಿ. ಆದ್ರೆ ಸರ್ ಇವಾಗ ಲಿಂಕ್ ಕಳಿಸ್ತೀನಿ, ಪೇಮೆಂಟ್ ನೀವೇ ಮಾಡ್ಕೊಡಿ ಸರ್. ಇವಾಗ ನೀವೇ ಮಾಡ್ಕೊಟ್ಬಿಡಿ ಪಾಪ ಹುಡುಗೋಗೆ. ದೇವ ಅವರೇ ನೋಡಿ, ನಾನೇ ಸರ್ ಇದು ನಿಮ್ಗೆ ಪೇಮೆಂಟ್ ಅನ್ನೋದನ್ನ ಮಾಡ್ಕೊಡಿ, ಯಾಕಂದ್ರೆ ದೀಪಾವಳಿ ಕಾಲ್ ಕನೆಕ್ಟ್ ಆಗಿರೋದು ರಿಜಿಸ್ಟರ್ ನಂಬರ್ಗೆ. ಓಕೆನಾ? ಅದಕ್ಕೋಸ್ಕರ ನೋಡಿ ಸರ್, ನೀವು ಬಿಂದುವ್ರಿಗೆ ಹೇಳಿದ್ರಿ ಏನಂತ ಹೇಳಿದ್ರೆ, ನರ್ಸರಿಯಲ್ಲಿ ಹೇಳಿದ್ರೆ ನಾನು ಒಂದ್ ಎರಡ್ ಮೂರ್ ದಿನದಲ್ಲಿ ನಾನು ಪೇಮೆಂಟ್ ಅನ್ನೋದನ್ನ ಮಾಡ್ಕೊತೀನಿ ಅಂತ. ಬಟ್ ನೀವು ಪೇಮೆಂಟ್ ಅನ್ನೋದನ್ನ ಮಾಡ್ಕೊಂಡಿಲ್ಲ. ಹೋಗ್ತಿರ್ತೀನಿ ನಾನು ದೊಡ್ಡ ಶ್ರೀಮಂತ, ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೀನಿ, ಇವ್ರಿಗೆ ಹೆಲ್ಪ್ ಮಾಡ್ತಿದ್ದೀನಿ, ಎಲ್ಲ ನನ್ನ ನೋಡೋಕೆ ಮುಗೆ ಬಿದ್ದ್ಬಿಟ್ಟು ಜನರು ಸಹಿ ಎತ್ತಿರ್ತಾರೆ ಅನ್ನೋ ತರ ಎಲ್ಲ ತನ್ಕಂತ ಇರ್ತೀನಿ. ಆ ಟೈಮಾಗ ನೀವು ಕಾಲ್ ಮಾಡಿದ್ರೆ ನಿಮ್ಗೊಂದು ಭರವಸೆ ಕೊಟ್ಟಿದ್ದೀನಿ. ಸರ್ ಎಂಪಾಕ್ಟಿಂದ ಗೌರಿ ಅಂತ ಮಾತಾಡ್ತಿರೋದು. ನೀವು ಗೌರಿ ಗಣೇಶ್ ಅಪ್ಪ ಮಾತಾಡ್ರಿ, ಪೇ ಮಾಡ್ತೀನಿ. ನಕ್ಕರೆ ಸಾಗುವ ಮುದ್ದು ಮುದ್ದು ಗೌರಿ ಕೈಲಾಸ ಖಾಲಿ ಖಾಲಿ. ಇವಾಗ ನಾನು ಲಿಂಕ್ ಕಳ್ಸಿದ್ದೇನಲ್ವಾ, ಲಿಂಕ್ ಮೂಲಕ ಪೇಮೆಂಟ್ ಮಾಡ್ಕೊಳ್ಳಿ ದೇವ ಅವರೇ. ಪೇಮೆಂಟ್ ಮಾಡ್ಕೊಳ್ಳಂತಾಳ್ರಿ, ನಿಮಗಿಲ್ಲ ಗೌರಿ ಅವರೇ, ಮಾಡ್ಕೊಳ್ಳಂತಾಳ್ರಿ. ಗೌರಿ ಪಾಳ್ಯದ ಗಲ್ಲಿಯೊಳಗೆ ಗೌರಿ ಆಂಟಿಯ ಮನೆಯ ಕೆಳಗೆ. ಯಾರು ಸರ್ ಮಾತಾಡ್ತಾ ಇರೋದು? ನಾನು ಮುಕೇಶ್ ಅಂಬಾನಿ. ಏನ್ ಸರ್? ಅಂಬಾನಿ 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 ಅಂತನಾ? ಓಕೆ, ಹೇಳಿದ್ದೇನಲ್ವಾ ನಿಮ್ಗೆ ಪೇಮೆಂಟ್ ಮಾಡ್ಕೊಳ್ಳಿ ಅಂತ, ನಿಮ್ಗೆ ವೇವ್ ಕೂಡ ಮಾಡಿದ್ದೀನಿ ನಾನು ಪೇಮೆಂಟ್ ಮಾಡ್ಕೊಳ್ಳಿ ಅಂತ. ಬಟ್ ನೀವು ಇವಾಗ ನೋಡಿದ್ರೆ ಮತ್ತೆ ವೇವರ್ ಕೇಳ್ತಾ ಇದ್ದೀರಲ್ಲ. ಎರಡು ದಿನ ನಿಮ್ಮ ಫೋನ್ ಬಂದಿರ್ಲಿಲ್ಲ, ಬಂದ್ರೆ ಸಾಕಣಪ್ಪ ಫಸ್ಟ್ ಕ್ಲಿಯರ್ ಮಾಡ್ಕೊಂಡಿ, ಬೇರೆ ಇನ್ನೊಂದು ಮಾಡಿಸ್ಕೊಳ್ಳೋಣ, ಅವ್ರಿಗೆ ಹಿಂಗೆ ತಲೆತಿನ ಅಂತ ಅಂತಂದಿದ್ದೀನಿ. ನೋಡಿ, ಯಾವ ಪೇಮೆಂಟ್ ಮಾಡಿದ ಮಾಡ್ತೀರಾ? ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಯಾವ್ದು ಮೂಲಕ ಮಾಡ್ತೀರಾ? RTGS ಮಾಡ್ತೀನಿ. ಇವಾಗಿಂದಾನೇ ಹೇಳ್ತಾ ಇದ್ದೀನಿ ನಿಮ್ಗೆ ಪೇಮೆಂಟ್ ಮಾಡ್ಕೊಳ್ಳಿ ಅಂತ. ಬಟ್ ನೀವು ಅಷ್ಟಿಂದ ಬರೀ ಮಾತಾಡ್ತಾನೆ ಇದ್ದೀರಾ? ನೀವು ಏನ್ ಸ್ಟಾರ್ಟಿಂಗ್ ಕೊಡ್ಲಿಲ್ಲ ಬಿಡ್ರಿ, ನಮಗೂ ಹಿಂಗೆ ಮಾತಾಡ್ತಿದ್ರಿ ಸರ್. ಅದನ್ನೇ ಹೇಳ್ತಿರೋದಕ್ಕೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ. ಕಾನ್ಫಿಡೆನ್ಸ್ ಹಾಕಂತ ನಾನು ಹೊಸ ಹುಡುಗಿನ ಹೇಳ್ತಿದ್ದೀನಿ ನೋಡು ಗೌರಿ ಅಂತ ಮಾತಾಡಿ. ಗೌರಿ ಪೇಮೆಂಟ್ ಮಾಡ್ಕೊಳ್ಳಿ ಸರ್. ಹೆಂಗ್ ಹುಡುಗಿ ಹತ್ರ ಸಾಲ ಐತೆ ಅಂತ ಹೇಳ್ಬೇಡ, ಮದ್ವೆ ಆಗಲ್ಲ ಮೇಲೆ. ಅವರು ನಮ್ಮ ಫ್ರೆಂಡ್ ಗೌರಿ ಅಂತ ಇಲ್ಲೇ ಕಲ್ಕತ್ತಾದಲ್ಲಿ ಕೆಲಸ ಮಾಡ್ತಾರೆ. ಗೌರಿ ಅವ್ರೆ ಒಂದ್ ಆಯ್ ಬಿಡಿ, ಹಂಗೆ ಪೇಮೆಂಟ್ ಮಾಡ್ಕೋತಾರಿಲ್ವಾ ಅಂತ ಹೇಳಿ ಸರ್. ಇದು ಟೈಮ್ ಪಾಸ್ ಅವ್ರಿಗೊಂದ್ ಆಯ್ ಅಂತ ಹೇಳಿ, ಪೇಮೆಂಟ್ ಮಾಡ್ಕೊಡ್ತೀನಿ. ಮಾತಾಡ್ತಾವ್ರನ್ನ ಯಾಕೆ ಆಯ್ ಗೌರಿ ಏನು ಹೊಡಿತಾರೆ? ಗೌರಿ ಅವ್ರೆ, ಹಲೋ ಮೇಡಮ್ ಅವ್ರೆ, ಎಂಪಾಕೆಟ್ ಮೇಡಮ್ ಅವ್ರೆ. ಪ್ರೊಸೀಜರ್ ಹೇಳ್ಕೊಡ್ತಿಲ್ಲ ಮ್ಯಾಮ್ ನೀವು. ಸರ್ ನಿಮ್ಗೆ ಲಿಂಕ್ ಎಲ್ಲ ಕ್ಲಿಕ್ ಮಾಡೋಕ್ಕೂ ಬರಲ್ಲ ಅಂತ ಹೇಳ್ತಿದ್ದೀರಲ್ಲ ಸರ್ ಆಲ್ರೆಡಿ. ಆಪ್ಷನ್ ಇಲ್ಲ ಕ್ಲಿಕ್ ಅನ್ನೋದು. ಸೀರಿಯಸ್ ಆಗಿ ಸರ್ ಇದು ಪೇಮೆಂಟ್ ಮಾಡ್ಕೋತೀರಾ ಇಲ್ವಾ ಅಂತ ಹೇಳಿ. ಅಲ್ಲ ಮ್ಯಾಮ್ ಮಾಡ್ತೀನಿ, ಹೆಂಗ್ ಮಾಡೋದು ಅಂತ ಹೇಳ್ರಿ ಅಂದ್ರೆ ಹೇಳಂಗಿಲ್ಲ. ನೀವ್ ಏನಕ್ಕೂ ಸ್ವೀಟ್ ಹಾಕ್ತಿದ್ದೀರಾ ಮ್ಯಾಮ್ ನೀವು? ಸರ್ ಲಿಂಕ್ ಎಲ್ಲ ಕ್ಲಿಕ್ ಮಾಡಿ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ. ಎಲ್ಲಿದೆ ಹೇಳ್ರಿ ಮ್ಯಾಮ್, ಯಾಕಂಗ್ ಹಿಂಸೆ ಮಾಡ್ತಿದ್ದೀರಾ ನನಗೆ? ಪಿಂಗ್ ಹಿಂಸೆ ಕೊಟ್ರಿ ಯಾರು ಇರ್ತಾರ್ರಿ? ಸರ್ ಇವಾಗ ಆ ಲಿಂಕ್ ಮೇಲೆ ನೀವು ಈಗ ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಲಿಂಕ್ ಬಂದಿದೆ ತಾನೆ ನಿಮ್ಗೆ? ಈಗ ಲಿಂಕ್ ಕಾಣ್ತಾ ಇದೆ ಮ್ಯಾಮ್, ಆ ಲಿಂಕ್ ಏನ್ ಮಾಡ್ಬೇಕು? ಲಿಂಕ್ ಅಂತ ಅಂದ್ರೆ ಇವಾಗ ಯಾವ್ದು ಕೀಪ್ಯಾಡ್ ಅಥವಾ ಸ್ಕ್ರೀನ್ ಟಚ್ ತಾನೆ ನೀವು ಯೂಸ್ ಮಾಡ್ತಿರೋದು? ಮ್ಯಾಮ್ ನನಗೆ ಏನ್ ಗೊತ್ತಾ, ಲಿಂಕ್ ಅಂದ್ರೂ ಗೊತ್ತಿಲ್ಲ. ಅಲ್ಲಿ ಮೆಸೇಜ್ ಓಪನ್ ಮಾಡಿದೀನ, ಅಲ್ಲಿ ಕಾಣ್ತಿರೋದಕ್ಕೆ ಲಿಂಕ್ ಅಂತ ಅಂತಿದ್ದೀರಾ ಅಂತ ಅನ್ಕೊಂಡಿ ನಾನು. ಅದೇ ತಾನೆ ಸರ್, ಇವಾಗ ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಒಂದು ಮೆಸೇಜ್ ಬಂದಿದೆ. ಓಕೆ, ಏನ್ ಮಾಡೋದು ಹೇಳ್ರಿ? ಓಪನ್ ಮಾಡಿದ್ರ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಿಮ್ದು ಫಿಂಗರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಅಂತಲ್ಲ ಸರ್, ಅಲ್ಲಿ ಎಸ್ ಎಂ ಎಸ್ ನಿಮ್ದು ಪೇಮೆಂಟ್ ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಿರೋದು ನಿಮ್ಗೆ. ನಿಮ್ಮ ಆಫೀಸ್ ಬಂದ್ಬಿಟ್ಟು ಎಲ್ಲಿದೆ ಸರ್? ಕೋಲ್ಕತ್ತಾದಲ್ಲಿ ಇರೋದು ಆಫೀಸ್. ಕೋಲ್ಕತ್ತಾದಲ್ಲಿ ವರ್ಕ್ ಮಾಡ್ತಿದ್ದೀರಾ? ಬೆಂಗಳೂರಲ್ಲಲ್ಲ? ಹೌದು ಸರ್, ಕೋಲ್ಕತ್ತಾದಲ್ಲಿ ಇರೋದು. ಕನ್ನಡದವ್ರನ್ನೆಲ್ಲ ಕರ್ಕೊಂಡ್ರ ನಾವ್ ಒಂದ್ ಎರಡು ವರ್ಷ ಆಯ್ತಲ್ಲ, ಎರಡ್ ಮೂರ್ ವರ್ಷ ಆಯ್ತಾನಪ್ಪ ನಾವ್ ಬರ್ತಲ್ಲ ಕೆಲ್ಸ ಕೊಟ್ಟ ಕಾರ್ಯ ಏನು ಪಣ ತೊಟ್ಟಿದ್ದೆಲ್ಲ ನಾವೇ. ಇಲ್ಲ ನಿಮ್ಗೆಲ್ಲ ಸಿಕ್ತಿರ್ಲಿಲ್ಲ. ಒಂದ್ ನಿಮಿಷ ದೇವ್ ಅವ್ರೆ, ಇವಾಗ ಪೇಮೆಂಟ್ ಮಾಡ್ಕೊಳ್ಳಿ ಫಸ್ಟ್.
ನೋಡ್ರಿ ನೀವು ಪೇಮೆಂಟ್ ಆಗತ್ತ ಅಂತ ಅಷ್ಟೇ ಮಾತಾಡೋದು, ಅದಾದ್ಮೇಲೆ ಮಾತಾಡಲ್ಲ ಅಂದ್ರಪ್ಪ ನೀವು. ಸಮಸ್ಯೆ ಏನಾಗ್ಬಿಟ್ಟೈತೆ ಅಂದ್ರೆ, ನಮ್ ಬ್ಯಾಚ್ ಆಗಿರೋ ಹುಡುಗಿರೆಲ್ಲ ಮದ್ವೆ ಆಗ್ಬಿಟ್ರು, ಇವಾಗ ಮೆಸೇಜ್ ಮಾಡಕ್ಕೂ ಯಾರು ಇಲ್ದಂಗ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಯಾರು ಕಾಲ್ ಮಾಡ್ಬಿಟ್ರೆ ಗಂಟೆ ಗಂಟೆ ಮಾತಾಡ್ಬಿಡ್ತೀನಿ, ಒಂದ್ 5 ನಿಮಿಷ ಮಾತಾಡಿ ಪೇಮೆಂಟ್ ಮಾಡ್ಕೊಡ್ತೀನಿ. ಮಾಡ್ದಿಲ್ಲ ಅಂದ್ರೆ ಮಾತಾಡೋದ್ ಮಾಡ್ತೀರಾ ಮತ್ತೆ ಆಳೆ? ಇನ್ನು ಹುಡುಗರು ಮಾಡಿದ್ರೆ ನಂಗೆ ಮಾತಾಡಕ್ಕೆ ಒಂಥರ ಆಗುತ್ತೆ ಪಾಪ. ಅವ್ರೇ ಬೇಜಾರಾಗ್ಬೇಡ್ರಿ, ನಿಮ್ ಹತ್ರ 31 ನಿಮಿಷ 36 ಸೆಕೆಂಡ್ ಮಾತಾಡಿದೀನಿ. ಏನು ಅಂದ್ರೆ ಪೇಮೆಂಟ್ ಮಾಡ್ಕೊಳ್ಳಿ ಸರ್ ಇವಾಗ. ಇಲ್ಲ ಏನು ಅಂದ್ರೆ, ನಂಗೆ ಮಾತಾಡಕ್ ಯಾರು ಇರ್ಲಿಲ್ಲ, ಸೊ ಅದಕ್ಕೋಸ್ಕರ ನಿಮ್ಗೊಂದ್ ಭರವಸೆ ಕೊಟ್ಟೆ ದುಡ್ಡು ಕಟ್ತೀನಿ ಅಂತ. ಸಾರಿ ಆತರ ಹೇಳಿದಕ್ಕೆ, ನಾ ದುಡ್ಡಿಲ್ಲ, ಇನ್ನೊಂದಿನ ಮಾಡ್ಕೊಳ್ತೀನಿ. ಬಾಯ್ ಮ್ಯಾಮ್.